ನನ್ ತಲೆ ಬುಡೆ ಎಲ್ಲೋ ಕಳೆದೋಗ್ಬಿಟ್ಟದೆ, ಅದೆಲ್ಲೈತೆ ಅಂತ ಹುಡುಕ್ತಾ ಇವ್ನಿ. ಇಲ್ಲೇ ಇದೆಯಲ್ಲೋ. ಅಯ್ಯೋ ನಿನ್ ತಲೆ, ಪ್ರತಿ ಭಾನುವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಟಿವಿ ಒಳಗೆ ರಾಮಾಯಣ ಬರ್ತದೆ. ಹಂಗೆ ದಿನ ಬೆಳಿಗ್ಗೆ ಈಟೊತ್ತಿಗೆ ನಮ್ಮ ಮನೆಯಲ್ಲಿ ಒಂದ್ ರಾಮಾಯಣ ನಡೀತದೆ, ಅದೇನು ಅಂತ ಹೇಳ್ತೀಯ ನೋಡವ. ಓ ಬಾಲು ತಿಂಡಿ ತಿನ್ಸದು ಹೊಟ್ಟೆ ಹಸಿದ್ರೆ ಅವನಾಗೆ ಬಂದು ಊಟ ಮಾಡ್ತಾನೆ, ಅದಕ್ಕೆ ನೀನ್ ಯಾಕೆ ಅವನ್ ಹುಡ್ಕೊಂಡು ಹೋಗ್ತೀಯ? ಚೆನ್ನಾಗಿ ಹೇಳ್ಬಿಟ್ಟೆ, ಅವ್ರ ರವಿ ಮಾಮನ್ಗೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನಮ್ಮನ್ನೆಲ್ಲ ಸೇರಿಸಿ ಬೆಣ್ಣಿ ತಟ್ಟಿ ಸುಟ್ಟು ಬಿಡ್ತಾನೆ. ಯಾವಾಗ್ಲೂ ಇದ್ದಿದ್ದೆ. ಎಲ್ಲಿದ್ಯಾ ನೀನು? ದಿನ ಬೆಳಿಗ್ಗೆ ನೀನ್ ಹುಡ್ಕೋ ಅಷ್ಟೊತ್ತಿಗೆ ನಾನ್ ಸಣ್ಣಗಾಗ ಹೋಯ್ತೀನಿ ಅಷ್ಟೇ. ಕೊಡು ನಾನು ತಿನ್ನಿಸ್ತೀನಿ, ಅವನ್ ಎಲ್ಲಿದ್ದಾನೆ ಅಂತ ನನಗ್ ಗೊತ್ತು. ಕೊಡು. ಸರಿ ಬಾ, ಇಬ್ರು ತಿನ್ಸೋಣ. ರೆಡಿ ಮತ್ತೆ ಬಾಲು. ಯಾಕೆ ಮೊಮ್ಮುಖ ಬೂದ್ಕುಂಬಳಕಾಯಿ ತರ ಆಗಿದೆ? ಬೂದ್ಕುಂಬಳಕಾಯಿ ಸಾರು ಮಾಡ್ಕೊಡ್ಲಿಲ್ಲ ಅಂತ ನೀ ಸ್ವಲ್ಪ ಗೇಟ್ ಹಾಕೊಂಡಿರ್ತೀಯ? ಬೆಳ್ಗಾತ್ರ ಇಲ್ಲ, ನನ್ನೇ ಗೇಟ್ ಹಾಕೊಂತ ಅವನೆ. ಪುಟ್ಟ ಆನು. ನಾನ್ ಆನು ಅನ್ನಲ್ಲ, ನಾನ್ ನೀನು ಅನ್ನಲ್ಲ. ಹೂ ನೀ ಸ್ವಲ್ಪ ಗೇಟ್ ಹಾಕೊಂಡಿರ್ತೀಯ? ತಿಂಡಿ ತಿನ್ನು ಕಂದ. ಬೇಡ ಕಂದ. ಯಾಕೆ ಕಂದ? ದಿನಾ ಬೆಳಿಗ್ಗೆ ಎದ್ದು ನೀರಲ್ಲಿ ಮುಳುಗ್ತೀಯ, ದೇವಸ್ಥಾನಕ್ಕೆ ಹೋಗ್ತೀಯ, ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ತೀಯ. ಯಾಕೆ ಅಂತ ಕೇಳಿದ್ರೆ ರವಿ ಮಾಮ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಿದೀನಿ ಅಂತ್ಯ. ಅವ್ರು ಹಾಗಿದ್ದಾರೆ ಅಂತ ಕೇಳಿದ್ರೆ ಹೇಳಲ್ಲ ಅಂತ್ಯ. ಇವತ್ತಿದ್ ಹೇಳದೆ ಹೋದ್ರೆ ನಾನು ಏನು ತಿನ್ನಲ್ಲ. ಓ ಏನು ತಿನ್ನಲ್ಲ, ಏನು ತಿನ್ನಲ್ಲ ಅಂತ ಬೆಳಗಾಗಿದ್ದು ನಮ್ಮಿಬ್ಬರ ತಲೆನೂ ತಿಂತಾ ಇದೆಯಲ್ಲಪ್ಪ. ನೀನ್ ಗೇಟ ಕೂ ಅಂದೆ. ಪುಟ್ಟ ಮೊದಲನೇ ತಿಂಡಿ ತಿನ್ನು, ಆಮೇಲೆ ನಾನು ಹೇಳ್ತೀನಿ. ನೀನ್ ಹೇಳಿದ್ರೇನೆ ತಿನ್ನೋದು. ನೀನ್ ತಿಂಡಿ ತಿಂದ್ರೇನೆ ನಾನ್ ಹೇಳೋದು. ನೀನ್ ಹೇಳಿದ್ರೇನೆ ನಾನ್ ತಿನ್ನೋದು. ಓಹ್